ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಸಾಲದ ಬಗ್ಗೆ ನೋಡೋಣ. ಸಾಲ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಸಾಲ ಇರುತ್ತೆ, ದೊಡ್ಡ ದೊಡ್ಡವ್ರಿಗೂ ಸಾಲ ಇರುತ್ತೆ, ಬಿಸ್ನೆಸ್ ಮ್ಯಾಗ್ನೆಟಿಗೂ ಸಾಲ ಇರುತ್ತೆ. ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೇನು ನಾವು ಸಾಲ ತೊಗೊಂಡು ಕಟ್ಟಬೇಕಾಗತ್ತೆ, ಲೋನ್ ಹಾಕ್ಬೇಕಾಗತ್ತೆ. ಅದು ಯಾವ ಥರ ಸಾಲ? ಸಾಲ ಅಂದರೆ ಎರಡು ಟೈಪ್ ಸಾಲಗಳಿದೆ, ಅಂದರೆ ನಾವು ತೀರಿಸಬಹುದು ಆ ಥರ ಸಾಲಗಳಿದೆ. ಅಂದರೆ ನಾವು ಸಂಬಳ ಬರುತ್ತೆ ಮಂತ್ಲಿ ಏನಾಗುತ್ತೆ ಬ್ಯಾಂಕಿಂದ ಕಟ್ಟಾಗುತ್ತೆ, ಕರೆಕ್ಟಾಗಿ ಕಟ್ಬೋದು. ಇನ್ನೊಂದು ಥರ ಸಾಲ ಅಂದರೆ ನಾವು ತೀರಿಸೋಕ್ಕಾಗಲ್ಲ, ಅದು ಅಂದರೆ ಚಿಕ್ಕ ಸಾಲ ತೊಗೊಂಡು ಅದೇ ಬಡ್ಡಿ ಮೇಲೆ ಬಡ್ಡಿ ಆಗಿ ಕಟ್ಟಕ್ಕಾಗದಿರೋ ಸಿಚುವೇಶನ್ ಇರುತ್ತೆ. ನಾವು ಒಂದು ಎಲ್ಪಿ ಯಾವುದೊಬ್ಬರಿಗೆ ನಡೀತಾ ಇದೆ ನೋಡಿಕೊಂಡೆ ನಾವು ಯಾವ ಥರ ಸಾಲ ಇರ್ಬೋದು ಅಂತ ನಾವು ಇದು ಇವತ್ತು ನೋಡೋಣ. ಈ ಥರ ಬಂದಾಗ ಏನಾಗೋದು, ಕೇರ್ಫುಲ್ ಆಗಿರಬೇಕು. ಯಾಕಂದರೆ ತುಂಬ ಸಾಲ ಬರೋ ಥರ ಇದ್ದರೆ ನಾವು ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು? ಯಾಕಂದರೆ ನಾವು ಈಗ ಕಟ್ಟಕ್ಕಾಗದ ಸ್ಟೇಜ್ ಬಂದಾಗ ನಮಗೆ ಏನಾಗುತ್ತೆ, ಕೋರ್ಟ್ ಕೇಸು ಹಾಗೆ ಇದೆಲ್ಲ ಅಳಿಬೇಕಾಗತ್ತೆ. ಕೆಲವು ರಾಶಿಗಳಿಗೆ ಏನಾಗುತ್ತೆ, ಸಾಲನೇ ಒಂದು ಪರಿಹಾರವಾಗಿರುತ್ತೆ. ನೋಡೋಣ ಅದು ಹೇಗೆ ಅಂತ. ಈಗ ಮೇಷ ಲಗ್ನ ಎಲ್ ಪಿ, ಯಾರಿಗೆ ಮೇಷ ಲಗ್ನ ಎಲ್ ಪಿ ನಡೀತಾ ಇದೆಯೋ ಅವರಿಗೆ ಸಾಲ ಏನಾಗುತ್ತೆ, ಅತಿಪದಿ ಬಂತು ಕುಜ. ಕುಜ ಏನಾಗುತ್ತೆ, ಇವರು ಒಂದಕ್ಕೂ ಎಂಟಕ್ಕೂ ಅಧಿಪತಿಯಾಗಿದ್ದಾರೆ ಕುಜ. ಇವಾಗ ಎಂಟನೇ ಅಧಿಪತಿ ಕುಜ ಬಂದು ಎಲ್ ಪಿ ಯಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಸಾಲ ಅವ್ರನ್ನ ಹುಡ್ಕೊಂಡು ಬರುತ್ತೆ, ಅಂದರೆ ತೀರ್ಸೋಕ್ಕಾಗದೇ ಇರೋ ಸಾಲ ಬರುತ್ತೆ. ಈ ಥರ ಕಾಂಬಿನೇಷನ್ ಬಂದಾಗ ತೀರಿಸೋಕ್ಕಾಗದೇ ಇರೋ ಸಾಲ ಬರುತ್ತೆ. ಯಾಕಂದ್ರೆ ಇವರು ಸಾಲ ಬೇಡ ಅಂದರೂ ಕೂಡ ಅವ್ರಿಗೆ ಸಾಲ ಬಂದು ಸೇರಿಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ, ಇವರಿಗೆ ಇದೊಂದು ಪರಿಹಾರ ಏನಂದರೆ ಸಾಲ ಇರೋದೇ ಇವ್ರಿಗೊಂದು ಪರಿಹಾರ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಸಾಲ ಇಲ್ಲ ಅಂದರೆ ಇಲ್ಲಿ ರೋಗ ಬರುತ್ತೆ ಅವ್ರಿಗೆ. ಯಾಕಂದರೆ ಎಂಟನೇ ಮನೆ ಕಾರ್ಯಕರ್ತರು ಯಾವುದೋ ಒಂದು ಕೆಲಸ ಮಾಡುತ್ತೆ ಅಂತ ಅವ್ರ ಕರ್ಮದಲ್ಲಿದೆ, ಅವ್ರ ಸಾಲ ಇವ್ರಿಗೊಂದು ಪರಿಹಾರ. ಅದೇ ಥರ ಈ ಕುಜ ಇಲ್ಲಿದ್ದರೆ ಇವರೇ ಸಾಲ ನೋಡ್ಕೊಂಡು ಹೋಗ್ತಾರೆ. ಅಂದರೆ ಇವಾಗ ಸಾಲ ಇಲ್ಲಾಂದರೆ ಕೂಡ ಏನು ಮಾಡ್ತಾರೆ ಅಂದರೆ ಸಾಲ ಇವಾಗ ಮೆಸೇಜ್ಗಳು ಬರ್ತಾ ಇರ್ತಲ್ಲ ನಮಗೆ, ಪ್ರೀ ಅಪ್ರೂವ್ಡ್ ಲೋನ್ ರೆಡಿಯಾಗಿದೆ ನೀವು ತಗೊಳ್ಳಿ ಅಂತ ಒಂದು 10 ಸತಿ ಬರ್ತಾ ಇರುತ್ತೆ. ಇಲ್ಲಾಂದರೆ ಯಾರಾದರೂ ಫೋನ್ ಮಾಡಿ ICICI ಬ್ಯಾಂಕ್ ಯಾವುದೊಂದು ಬ್ಯಾಂಕ್ಗಳು ಫೋನ್ ಮಾಡಿಬಿಟ್ಟು ನಿಮಗೆ ಲೋನ್ ಸಿಗುತ್ತೆ ತಗೊಳ್ಳಿ ಅಂತ. ನಾವು ಬೇಡದೇ ಇದ್ರು ಕೂಡ ಒಂದು ಸತಿ ಏನಾಗುತ್ತೆ ತಗೊಂಡು ಬಂದು ಕೈಯಲ್ಲಿ ಬಂದರೆ ಏನಾಗುತ್ತೆ ಎಲ್ಲ ಖರ್ಚಾಗ್ಬಿಡುತ್ತೆ. ಆ ಥರ ಒಂದು ಸಾಲದಲ್ಲಿ ಸಿಕ್ಕಾಕೊಂಡು ಆಮೇಲೆ ಕಟ್ಟಕ್ಕಾಗದೆ ಸಿಚುವೇಶನ್ ಬಂದು ಬಡ್ಡಿ ಮೇಲೆ ಬಡ್ಡಿಯಾಗಿ ಕಟ್ಟಕ್ಕಾಗದಿರೋ ಸಿಚುವೇಶನು, ಆಮೇಲೆ ಕೋರ್ಟು ಕೇಸ್ ಒಂದು ಹೋಗ್ಬೇಕಾಗತ್ತೆ. ಇವರು ಕೂಡ ಏನಾಗುತ್ತೆ, ಇದೇನಾಗುತ್ತೆ ನಾವು ಈ ಥರ ಸಾಲ ನಾವು ತಡಿಬೋದು. ಅಂದರೆ ಈ ಥರ ನಮ್ಮ ಕಾಂಬಿನೇಷನ್ ಬಂದಾಗ ಎಲ್ ಪಿ ನಮಗೆ ಮೇಷಲ್ಲಿ ಬಂದಾಗ ಕುಜ ಎಂಟನೇ ಮನೆ ಇಲ್ದಾಗ ಏನಾಗುತ್ತೆ, ನಾವು ಇವಾಗ ಎಲ್ ಪಿ ಗೊತ್ತಿದ್ರೆ ನಮಗೆ ಏನು ಗೊತ್ತಾ ಲೋನ್ ತಗೊಳ್ದಿರ ನೋಡ್ಕೋಬೋದು. ಸಾಲ ಈ ಥರ ಟೈಮ್ ನಮ್ಗೆ ಚೆನ್ನಾಗಿಲ್ಲ, ನಾವು ಸಾಲ ಯಾವ ಯಾರು ಪ್ರೊವೋಕ್ ಮಾಡಿದ್ರು ಕೂಡ ನಾವು ಸಾಲ ತಗೋಬಾರ್ದು, ನಮ್ಮ ಟೈಮ್ ಸರಿ ಇಲ್ಲ ಅಂತ ನಮಗೆ ಒಂದು ಅರಿವು ಬರುತ್ತೆ. ಯಾಕಂದರೆ ಎಲ್ ಪಿ ಗೊತ್ತಿದ್ರೆ ನಮ್ಗೆ ಅರಿವು ಬರುತ್ತೆ. ನೆಕ್ಸ್ಟು, ಯಾರಿಗೆ ತುಲಾ ಲಗ್ನ ಎಲ್ ಪಿ ನಡೀತಾ ಇದೆಯೋ ಅವರು ಕೂಡ ಶುಕ್ರ ಅತಿಪದಿ ಶುಕ್ರ, ಅವರು ಕೂಡ ಒಂದಕ್ಕೂ ಎಂಟಕ್ಕೂ ಅತಿಪತಿಯವರು. ಅವರು ಶುಕ್ರ ಯಾವಾಗ ಎಲ್ ಪಿಯಲ್ಲಿ ತುಲಾರಾಶಿಯಲ್ಲಿ ಇರ್ತಾರೋ ಅವಾಗ ಏನಾಗುತ್ತೆ, ಇವರು ಹಾಗೆ ಇವರ ಸಾಲ ಹುಡ್ಕೊಂಬರುತ್ತೆ. ಯಾಕಂದರೆ ಶುಕ್ರ ಇನ್ನು ಕೇಳಿತ್ತೀರ ಎಲ್ಲರೂ, ಶುಕ್ರ ದಶೆ ಬಂದರೆ ತುಂಬ ಒಳ್ಳೇದಾಗುತ್ತೆ. ಅದು ನೋಡಿ ಇವಾಗ ಏನಾಗುತ್ತೆ, ಎಂಟನೇ ಮನೆ ಅಧಿಪತಿ ಬಂದು ಲಗ್ನ ಕೂತ್ಕೊಂಡಾಗ ಹೇಗೆ ಶುಕ್ರದಶೆ ಒಳ್ಳೇದು ಮಾಡುತ್ತೆ, ತುಂಬಾ ಸಾಲದ ಮೇಲೆ ಸಾಲೆ ತಲೆ ಮೇಲೆ ಬರುತ್ತೆ. ಯಾಕಂದರೆ ಅದು ನಾವು ಇದು ವಿಧಿ ಪ್ರಕಾರ ಬರಬೇಕು ಅಂತಿರುತ್ತೆ, ಅದು ಅವ್ರನ್ನ ಹುಡ್ಕೊಂಬರುತ್ತೆ, ಇದೇನು ಅವ್ರಿಗೆ ತಡೆಕಾಗ ವಿಧಿ ಪ್ರಕಾರ ಬರೋದದು. ಅದೇ ಪ್ರಕಾರ ಶುಕ್ರ ಇಲ್ಲಿದ್ದಾಗ ಈಗೇನಾಗುತ್ತೆ, ಇವರೇ ಹೋಗಿ ಸಾಲಕ್ಕೆ ಸಿಕ್ಕಾಕೊಳ್ತಾರೆ. ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ನಮ್ಗೆ ಈ ಥರ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ನಮ್ಗೆ ಗೊತ್ತಿರುತ್ತೆ ಇದ್ರೆ ನಾವು ಸಾಲಕ್ಕೆ ಸಿಕ್ಕಾಕೊತ್ತೀವಿ, ನಾವು ಸಾಲ ತೀರ್ಸೋಕ್ಕಾಗಲ್ಲ ಸಿಚುವೇಶನ್ ಬರುತ್ತೆ ಅಂತ. ಇವ್ರಿಗೇನು ಪರಿಹಾರ ಅಂತ ಹೇಳಿದ್ರೆ, ಇವರಿಗೆ ಸಾಲ ಇರೋದೇ ಒಂದು ಪರಿಹಾರ. ಯಾಕೆಂತ ಹೇಳಿದ್ರೆ ಸಾಲ ಇದ್ದಾಗ ಏನಾಗುತ್ತೆ, ತುಂಬ ದೊಡ್ಡ ಸರ್ಜರಿ ಮತ್ತು ರೋಗಗಳು ಬರದೇ ಇರ್ತಾರೆ ನಾವು. ಯಾಕಂದರೆ ಈ ಎಂಟನೇ ಮನೆ ಕಾರ್ಯಕರ್ತ ಅಂದರೆ ಯಾವುದೋ ಒಂದು ತೀರ್ಸೋಕ್ಕಾಗದೇ ಇರೋ ಪ್ರಾಬ್ಲಮ್ಸ್ ಬರುತ್ತೆ, ಅಂದರೆ ಕ್ರಾನಿಕ್ ಡಿಸೀಸು, ಆಮೇಲೆ ಕಿಡ್ನಿ, ಆಮೇಲೆ ಆರ್ಗ್ಯಾನ್ ಫೇಲಿಯರು, ಸರ್ಜರಿ ಆ ಥರ ಎಲ್ಲ ಬರುತ್ತೆ. ಅದರಿಂದ ಅದಕ್ಕಿಂತ ನಾವು ಸಾಲ ಇದ್ರೆ ಏನಾಗುತ್ತೆ, ಸಾಲ ಯಾವಾಗ ಕೆಲಸ ಮಾಡಿ ಆದರೂ ತೀರಿಸ್ಬೋದು, ಆದರೆ ರೋಗ ಬಂದರೆ ಏನು ಮಾಡೋದು. ಆ ಥರ ಇವರಿಗೆ ಸಾಲನೇ ಒಂದು ಪರಿಹಾರ ಆಗಿರುತ್ತೆ. ಅದೇ ಥರ ಈಗ ಎಲ್ ಪಿ ಋಷಭಕ್ಕೆ ಬಂದಾಗ ಏನಾಗುತ್ತೆ, ಇದಕ್ಕೂ ಅಧಿಪತಿ ಶುಕ್ರನೇ.
ಇಲ್ಲೂ ಶುಕ್ರ. ಇವಾಗ ಏನಾಗುತ್ತೆ, ಆರನೇ ಮನೆ ಅಂದರೆ ಆರನೇ ಅಂದರೆ ತೀರ್ಸೋಕ್ಕಾಗ್ಬೋದು, ಯಾಕಂದರೆ ತೀರಿಸ್ಬೋದು ಈ ಸಾಲ. ಇವ್ರಿಗೆ ಏನಾಗುತ್ತೆ, ಒಂದು ಸ್ಯಾಲ್ರಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಮನೆ ಕಟ್ಟಕ್ಕೆ ಲೋನ್ ತೊಗೊಂಡಿರ್ತಾರೆ, ಇಲ್ಲ ಬೇರೆ ಏನೋ ವಿಷಯಕ್ಕೆ ಲೋನ್ ತೊಗೊಂಡಿರ್ತಾರೆ, ಅವ್ರ ಸ್ಯಾಲ್ರಿ ಕಟ್ಟಾಗುತ್ತೆ, ತೀರಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಶುಕ್ರ ಏನಾಗುತ್ತೆ, ಶುಕ್ರ ಇಲ್ಲಿದ್ದಾಗ ಏನಾಗುತ್ತೆ, ಇವರು ಸಾಲ ಹುಡ್ಕೊಂಬರುತ್ತೆ, ಅವ್ರಿಗೆ ಅದು ಮನೆ ಕಟ್ಟಬೇಕು. ಇವಾಗ ಈ ಟೈಮಲ್ಲಿ ಏನಾಗುತ್ತೆ, ಈಸಿಯಾಗಿ ನಮಗೆ ಸಾಲ ಸಿಗುತ್ತೆ. ಇವಾಗ ಬ್ಯಾಂಕ್ ಹೋದರೆ ಕೂಡ ಈಸಿಯಾಗಿ ಸಾಲ ಕೊಡ್ತಾರೆ. ಇವಾಗ ಶುಕ್ರ ಇಲ್ಲಿದ್ದಾಗ ಇವರೇ ಸಾಲ ಹೋಗಿ ಬ್ಯಾಂಕ್ ಹೋಗಿ ಇವರೇ ಹೋಗಿ ಬ್ಯಾಂಕ್ ಹೋಗಿ ಸಾಲ ತಗೊಳ್ತಾರೆ. ಈ ಕೇಸಲ್ಲಿ ಏನಾಗುತ್ತೆ, ಇವಾಗ ಯಾವುದೋ ಮೆಸೇಜ್ ಬಂದಾಗ ಇವರೇ ಹೋಗಿ ಇವರಿಗೆ ಹುಡ್ಕೊಂಬರ್ತದೆ ಸಾಲ. ಆದರೆ ಈ ಕೇಸಲ್ಲಿ ಏನಾಗುತ್ತೆ, ಇವರೇ ಬ್ಯಾಂಕ್ ಹೋಗಿ ಅಪ್ರೋಚ್ ಮಾಡಿ ಸಾಲ ಕೇಳಿ ಸಾಲ ತೊಗೊಳ್ಳೋ ಥರ ಸಿಚುವೇಷನ್ ಇದು. ಅಂದರೆ ಇದನ್ನು ತಿಳಿಸ್ಬೋದು, ಈ ಥರ ಸಿಚುವೇಷನ್ ಇದ್ದರೆ ಬ್ಯಾಂಕ್ ಲೋನ್ ನಾವು ಕ್ಲೋಸ್ ಮಾಡಬಾರ್ದು. ಯಾಕಂದರೆ ತುಂಬ ಕೇಸ್ಗಳಲ್ಲಿ ನೋಡಿದ್ದೀವಿ, ಈ ಥರ ಲೋನ್ ಕ್ಲೋಸ್ ಮಾಡುವಾಗ ಏನಾಗುತ್ತೆ, ಒಂದು ರೋಗ ಬರುತ್ತೆ ಅವ್ರಿಗೆ. ಯಾಕಂದರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೊಂದು ಕರ್ಮ ಇಲ್ಲಿ ಕಳಿಬೇಕು ಅಂತ ಇರುತ್ತೆ. ಅದಕ್ಕೆ ಇವಾಗ ದೇವ್ರ ದಯೆಯಿಂದ ಒಂದು ಲೋನ್ ಸಿಗುತ್ತೆ, ತೊಗೊಂಡ್ರೆ ಏನಾಗುತ್ತೆ, ನಮಗೆ ಆ ಲೋನ್ ಕಟ್ಕೊಂಡು ಹೋಗ್ಬೋದು, ರೋಗದಿಂದ ನಾವು ಬಚಾವ್ ಆಗ್ಬೋದು. ಹಾಗೆಯೇ ಎಲ್ ಪಿ ಇಲ್ಲಿದ್ದಾಗ, ವೃಶ್ಚಿಕ ರಾಶಿಯಲ್ಲಿ ಎಲ್ ಪಿ ಇದ್ದಾಗ ಇದು ಆರನೇ ಮನೆ ಆಗುತ್ತೆ. ಇವಾಗ ಅಧಿಪತಿ ಕುಜ, ಇವಾಗ ಪೂಜಾರಿ ಇಲ್ಲಿ ಬಂದಾಗ ಏನಾಗುತ್ತೆ, ಆರನೇ ಮನೆ ಕಾರಕತ್ವ ಏನಾಗುತ್ತೆ, ಇವಾಗ ಸಾಲ ಇವ್ರನ್ನ ಹುಡ್ಕೊಂಡು ಬರುತ್ತೆ. ಇವಾಗ ಕುಜ ಈ ಮನೆಯಲ್ಲಿದ್ದಾಗ ಇವರೇ ಸಾಲ ಹುಡ್ಕೊಂಡು ಹೋಗ್ತದೆ. ಅಂದರೆ ಏನಾಗುತ್ತೆ ಅಂದರೆ, ಎಲ್ ಪಿ ಅಂದರೆ ಒಂದನೇ ಮನೆ, ಒಂದನೇ ಮನೆಯಿಂದ ಆರನೇ ಮನೆ, ಒಂದನೇ ಮನೆ ಅತಿಪತಿ ಆರನೇ ಮನೆಗೆ ಹೋದಾಗ ಏನಾಗುತ್ತೆ, ಇವರೇ ಸಾಲ ಹುಡ್ಕೊಂಡು ಹೋಗ್ತಾರೆ. ಯಾಕಂದರೆ ಈ ಥರ ಸಿಚುವೇಶನ್ ಏನಾಗುತ್ತೆ, ನಾವು ಅವಾಯ್ಡ್ ಮಾಡ್ಬೋದು ಸಾಲ ತೊಗೊಳ್ಳುವಾಗ. ಅದಕ್ಕೆ ಎಲ್ ಪಿ ಕಾಲದಾಗ ಏನಾಗುತ್ತೆ, ನಮ್ಮ ಲೈಫನ್ನು ನಾವು ಈಸಿಯಾಗಿ ಫ್ರೇಮ್ ಮಾಡ್ಕೋಬೋದು. ಯಾವಾಗ ನಾವು ಸಾಲ ತೊಗೋಬೋದು, ಯಾವ ಥರ ಸಾಲ ತೊಗೋಬೋದು, ಎಷ್ಟು ತೊಗೋಬೋದು ಅಂದರೆ ನಮ್ಮ ಲಿಮಿಟೇಷನಲ್ಲಿ ಇರ್ಬೋದು. ಅದಕ್ಕೆ ಇವಾಗ ಈ ಬೋರ್ಡಲ್ಲಿ ಒಂದು ನಂಬರ್ ಇದೆ, ಯಾಕಂದರೆ ನೀವು ಯಾರಾದರೂ ಈಗ ಎಲ್ ಪಿ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಸೆಪ್ಟೆಂಬರ್ 21 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಕನ್ನಡ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯಾರು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಯಾಕಂದರೆ ಈ ಥರ ನಮಗೆ ನಮ್ಮ ಎಲ್ ಪಿ ಗೊತ್ತಿದ್ದರೆ ನಮ್ಮ ಸಾಲ ಜಾಸ್ತಿ ಆಗದಿರೋ ಥರ ನಾವು ನೋಡಿಕೊಂಡು ನಮ್ಮ ಲೈಫನ್ನ ಈಸಿಯಾಗಿ ಲೀಡ್ ಮಾಡ್ಬೋದು. ಸೊ ಇದೇ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.